ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಇದ್ಕೊಂಡೆ ಅನ್ಯಾಯವಾಗಿ ನನ್ನ ತಂಗಿ ಜೈಲಿಗೆ ಹೋಗಿ ಶಿಕ್ಷೆ ಅನುಭವಿಸೋ ಹಾಗೆ ಮಾಡ್ತೀಯ, ನಿನ್ನ ಸುಮ್ಮನೆ ಬಿಡಲ್ಲ ಕಣೋ. ಎದ್ದಳ ಮೇಲೆ ನಿನ್ನಂತೂ ಇವತ್ತು ಸುಮ್ಮನೆ ಬಿಡಲ್ಲ ನಾನು. ಬಿಡ್ರಿ, ಅವ್ರಿಗೆ ಯಾಕ್ರೆ ಹೊಡಿತಾ ಇದ್ದೀರಾ? ಮೊದಲೇ ಅವ್ರಿಗೆ ಆರೋಗ್ಯ ಸರಿ ಇಲ್ಲ. ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು ಡಾಕ್ಟರ್. ಸತ್ತಿನ ಒಂಥರ ನಾಟಕ ಮಾಡಿಕೊಂಡು ತಪ್ಪೆ ಮಾಡಿದಿರೋ ನನ್ನ ತಂಗಿನ ಜೈಲ್ ಪಾಲ್ ಮಾಡಿದ್ದಾನೆ. ಇವನ್ ತಲೆ ಮರೆಸ್ಕೊಂಡು ಓಡಾಡ್ತಾ ಇದ್ದಾನೆ. ಸ್ವಲ್ಪ ಹೊತ್ತಿಗೆ ಮುಂಚೆ ತುಳಸಿ ಅಂತ ಯಾರಾದ್ರೂ ಬಂದಿದ್ರಾ? ಹೌದು, ಹೊಟ್ಟೆ ನೋವು ಅಂತ ಬಂದಿದ್ರು, ಟ್ರೀಟ್ಮೆಂಟ್ ಕೊಟ್ಟು ಕಳಿಸಿದ್ವಿ. ಅವಳೇ ಡಾಕ್ಟರ್ ನನ್ನ ತಂಗಿ. ಅವಳಿವತ್ತು ಜೈಲಲ್ಲಿರೋದಕ್ಕೆ ಕಾರಣನೇ ಇವನು. ಇವನನ್ನ ಕೋರ್ಟಿಗೆ ಒಪ್ಪಿಸಿ ನನ್ನ ತಂಗಿನ ನಾನು ಬಿಡಿಸ್ಕೋಬೇಕು. ಇವನನ್ನ ಕರ್ಕೊಂಡು ಹೋಗೋದಕ್ಕೆ ದಯವಿಟ್ಟು ನನಗೆ ಅವಕಾಶ ಮಾಡಿಕೊಡಿ ಡಾಕ್ಟರ್. ಅದು ಹೇಗಾಗುತ್ತೆ? ಇವರು ನನ್ನ ಪೇಷಂಟು, ಇನ್ನು ಟ್ರೀಟ್ಮೆಂಟೇ ಕಂಪ್ಲೀಟ್ ಆಗಿಲ್ವಲ್ಲ. ಡಾಕ್ಟರ್ ಪ್ಲೀಸ್, ನೀವೇನಾದರೂ ಪರ್ಮಿಷನ್ ಕೊಟ್ಟಿಲ್ಲ ಅಂತಂದ್ರೆ ಅನ್ಯಾಯವಾಗಿ ನಿರಪರಾಧಿಗೆ ಶಿಕ್ಷೆ ಆಗುತ್ತೆ. ದಯವಿಟ್ಟು ಸಹಾಯ ಮಾಡಿ ಡಾಕ್ಟರ್ ಪ್ಲೀಸ್. ದಯವಿಟ್ಟು ಡಾಕ್ಟರ್. ಸರಿ, ಕರ್ಕೊಂಡು ಹೋಗಿ. ಏಯ್, ಎತ್ಕೊಳ್ಳೋ, ಅದನ್ನ ನಡೆಯೋ. ನಡೆದಿದ್ದಿಷ್ಟು ಮಹಾಸ್ವಾಮಿಗಳೇ. ಪೊಲೀಸ್ನವರು ಮಾಡಬೇಕಾಗಿರತಕ್ಕಂಥ ಕಾರ್ಯವನ್ನು ಶಿವರಾಜ್ ಅವರು ನಿರ್ವಹಿಸಿ ತಮ್ಮ ತಂಗಿಗೋಸ್ಕರ ಅಭಿಯನ್ನು ಕಷ್ಟಪಟ್ಟು ಹುಡುಕಿ ಕರೆತಂದು ಕೋರ್ಟಿಗೆ ಒಪ್ಪಿಸಿರೋದ್ರಿಂದ ಅವರನ್ನು ಕೋರ್ಟ್ ಅಭಿನಂದಿಸುತ್ತದೆ. ಹಾಗೂ ನಿರಪರಾಧಿ ತುಳಸಿಯನ್ನು ಈ ಕೂಡಲೇ ಬಿಡುಗಡೆ ಮಾಡಬೇಕೆಂದು ಕೋರ್ಟ್ ಆದೇಶಿಸುತ್ತದೆ.